ವಿಜ್ಞಾನಿಗಳ ಪ್ರಕಾರ ಸೌರವ್ಯೂಹವು ಸುಮಾರು 4.6 ಶತಕೋಟಿ ವರ್ಷಗಳ ಹಿಂದೆ ರಚನೆಯಾಗಿದೆ ಅಂತ ಅಂದಾಜಿಸಲಾಗಿದೆ. ಸೌರವ್ಯೂಹದ ರಚನೆಯ ಕಾಲಾವಧಿಯನ್ನ ರೇಡಿಯೋಮೆಟ್ರಿಕ್ ಡೇಟಿಂಗ್ ಬಳಸಿ ನಿರ್ಧರಿಸಲಾಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ನೇಹಾರಿಕೆಯಲ್ಲಿರುವ ವಸ್ತು ಬಾಷ್ಪೀಕರಿಸಿದಂತೆ ಅದರಲ್ಲಿರುವ ಪರಮಾಣುಗಳು ಹೆಚ್ಚಿದ ಆವರ್ತನೆಗಳಲ್ಲಿ ಘರ್ಷಣೆಯಾಗಿ ಅವುಗಳ ಚಲನ ಶಕ್ತಿಯನ್ನು ಉಷ್ಣವಾಗಿ ಪರಿವರ್ತಿಸಿತು. ಬಹುಮಟ್ಟಿನ ದ್ರವ್ಯರಾಶಿ ಸಂಗ್ರಹವಾದ ಮಧ್ಯಭಾಗವು ಸುತ್ತಲಿನ ಚಪ್ಪಟೆಯಾಕಾರದ ತಟ್ಟೆಗಿಂತ ಹೆಚ್ಚೆಚ್ಚು ಬಿಸಿಯಾಯಿತು. ಸುಮಾರು 1,00,000 ವರ್ಷಗಳ ಕಾಲಾವಧಿಯಲ್ಲಿ ಗುರುತ್ವ, ಅನಿಲ ಒತ್ತಡ, ಕಾಂತೀಯ ಕ್ಷೇತ್ರಗಳು ಮತ್ತು ಪರಿಭ್ರಮಣೀಯ ಶಕ್ತಿಗಳು ಸಂಕುಚಿಸುತ್ತಿದ್ದ ನಿಹಾರಿಕೆಯನ್ನ ತಿರುಗುವ ಪ್ಲೂಟೋ ಪ್ಲಾನೆಟರಿ ಡಿಸ್ಕ್ಗೆ ಪರಿವರ್ತಿಸಿತು. 200 AV ವ್ಯಾಸದೊಂದಿಗೆ ಮಧ್ಯಭಾಗದಲ್ಲಿ ಬಿಸಿಯಾದ ದಟ್ಟವಾದ ಪ್ರೋಟೋಸ್ಟಾರ್ ಸ್ವರೂಪಕ್ಕೆ ತಿರುಗಿತು. ವಿಕಾಸದ ಹಂತದಲ್ಲಿ ಸೂರ್ಯನು ಟಿಟೌರಿನ್ ನಕ್ಷತ್ರವಾಗಿತ್ತೆಂದು ನಂಬಲಾಗಿದೆ. ಟಿಟೌರಿನ್ ನಕ್ಷತ್ರಗಳ ಅಧ್ಯಯನದಿಂದ ಅವು ಸಾಮಾನ್ಯವಾಗಿ ಗ್ರಹಗಳ ರಚನೆಗೆ ಪೂರ್ವ ವಸ್ತುಗಳ ತಟ್ಟೆಗಳಿಂದ ಜೊತೆಗೂಡಿ ಒಂದು ಸೌರ ದ್ರಾಶಿಗಳನ್ನು ಹೊಂದಿತ್ತೆಂದು ತೋರಿಸುತ್ತದೆ. ಈ ತಟ್ಟೆಗಳು ಅನೇಕ 100 AVಗಳವರೆಗೆ ವಿಸ್ತರಿಸಿದೆ. ಬಾಹ್ಯಾಕಾಶ ದೂರದರ್ಶಕದಿಂದ 1,000 AV ವ್ಯಾಸದ ಪ್ಲೂಟೋ ಪ್ಲಾನೆಟರಿ ತಟ್ಟೆಗಳನ್ನು ನಕ್ಷತ್ರ ರಚನೆ, ವಲಯಗಳಾದ ಓರಿಯನ್ ನೆಬ್ಯುಲ ಮುಂತಾದ ಕಡೆ ವೀಕ್ಷಿಸಲಾಗಿದೆ. ಇವುಗಳು ತಂಪಾಗಿದ್ದು ಅವುಗಳ ಅತಿ ತಾಪಮಾನದಲ್ಲಿ ಕೇವಲ 1,000 ಕೆಲ್ವಿನ್ಗಳನ್ನು ಮುಟ್ಟುತ್ತದೆ. ಸುಮಾರು 50 ದಶಲಕ್ಷ ವರ್ಷಗಳ ಒಳಗೆ ಸೂರ್ಯನ ಮಧ್ಯಭಾಗದಲ್ಲಿ ಉಷ್ಣಾಂಶ ಮತ್ತು ಒತ್ತಡ ಅತೀವ ಹೆಚ್ಚಳವಾಗಿ ಅದರಲ್ಲಿದ್ದ ಜಲಜನಕದ ಸಂಯೋಜನೆ ಆರಂಭಿಸಿತು. ಇದರಿಂದ ದ್ರವ್ಯ ಸ್ಥಿತಿ ಸಮತೋಲನ ಸಾಧಿಸುವ ತನಕ ಗುರುತ್ವ ಸಂಕುಚನಕ್ಕೆ ಪ್ರತಿಯಾದ ಆಂತರಿಕ ಶಕ್ತಿ ಮೂಲ ಸೃಷ್ಟಿಯಾಯಿತು. ಇದು ಸೂರ್ಯನು ಮೇನ್ ಸೀಕ್ವೆನ್ಸ್ ನಕ್ಷತ್ರಗಳ ಪಟ್ಟಿ ಎಂದು ಹೆಸರಾದ ತನ್ನ ಜೀವಿತಾವಧಿಯ ಪ್ರಥಮ ಹಂತಕ್ಕೆ ಪ್ರವೇಶ ಪಡೆಯುವುದರ ಗುರುತಾಗಿದೆ. ಮೇನ್ ಸೀಕ್ವೆನ್ಸ್ ನಕ್ಷತ್ರಗಳು ಅವುಗಳ ತಿರುಳಿನಲ್ಲಿ ಜಲಜನಕದ ಹೀಲಿಯಂಗೆ ಸಮ್ಮಿಳನವಾಗುವುದರಿಂದ ಶಕ್ತಿಯನ್ನು ಪಡೆಯುತ್ತದೆ. ಸೂರ್ಯನು ಇಂದು ಮೇನ್ ಸೀಕ್ವೆನ್ಸ್ ಅನುಕ್ರಮದ ನಕ್ಷತ್ರಗಳ ಪಟ್ಟಿ ನಕ್ಷತ್ರವಾಗಿದೆ. ಸೌರವ್ಯೂಹದ ರಚನೆಗೆ ಕಾಲಾವಧಿಯನ್ನ ರೇಡಿಯೋಮೆಟ್ರಿಕ್ ಡೇಟಿಂಗ್ ಬಳಸಿ ನಿರ್ಧರಿಸಲಾಗಿದೆ. ವಿಜ್ಞಾನಿಗಳು ಸೌರವ್ಯೂಹದ 4.6 ಶತಕೋಟಿ ವರ್ಷಗಳಷ್ಟು ಹಿಂದಿನದೆಂದು ಅಂದಾಜು ಮಾಡಿದ್ದಾರೆ. ಭೂಮಿಯಲ್ಲಿ ಅತಿ ಪ್ರಾಚೀನ ಖನಿಜ ಕಣಗಳು ಅಂದಾಜು 4.4 ಶತಕೋಟಿ ವರ್ಷಗಳ ಹಿಂದಿನದ್ದಾಗಿದೆ. ಇಷ್ಟೊಂದು ಹಳೆಯ ಕಲ್ಲುಗಳು ಅಪರೂಪವಾಗಿದ್ದು ಭೂಮಿಯ ಮೇಲ್ಮೈ ಸತತವಾಗಿ ಸವೆತ, ಜ್ವಾಲಾಮುಖಿ ಚಟುವಟಿಕೆಗಳು ಮತ್ತು ಭೂತಟ್ಟೆ ಹೊರಪದರದ ವಿರೂಪಗಳಿಂದ ಮರುರೂಪ ಪಡೆದಿದೆ. ಸೌರವ್ಯೂಹದ ಕಾಲಮಾನವನ್ನು ಅಂದಾಜು ಮಾಡಲು ವಿಜ್ಞಾನಿಗಳು ಉಳಿಕೆಗಳನ್ನು ಬಳಸಿಕೊಳ್ಳುತ್ತಾರೆ. ಸೌರ ನಿಹಾರಿಕೆಯು ಪೂರ್ವಕಾಲದ ಸಲೀಲೀಕರಣದಿಂದ ಇದು ರಚನೆಯಾಗಿದೆ. ಬಹುಮಟ್ಟಿಗೆ ಎಲ್ಲ ಉಲಿಕೆಗಳು 4.6 ಶತಕೋಟಿ ವರ್ಷಗಳ ಕಾಲಮಾನದೆಂದು ಪತ್ತೆಯಾಗಿದೆ. ಇದು ಸೌರವ್ಯೂಹದ ಇದೇ ಕಾಲಮಾನದ್ದಾಗಿರಬಹುದೆಂದು ಸೂಚಿಸುತ್ತದೆ.
ಉಳಿದ ನಕ್ಷತ್ರಗಳ ಸುತ್ತಲಿರುವ ತಟ್ಟೆಗಳು ಸೌರವ್ಯೂಹದ ರಚನೆಯ ಕಾಲಮಾನವನ್ನು ಸ್ಥಿರಪಡಿಸಲು ಸಾಕಷ್ಟು ಆಧಾರ ಒದಗಿಸಿವೆ. 1 ಮತ್ತು 3 ದಶಲಕ್ಷ ವರ್ಷಗಳಷ್ಟು ಕಾಲಮಾನದ ನಡುವೆ ಇರುವ ನಕ್ಷತ್ರಗಳು ಅನಿಲದ ಸಮೃದ್ಧಿಯಾದ ತಟ್ಟೆಗಳನ್ನು ಹೊಂದಿದ್ರೆ 10 ದಶಲಕ್ಷ ವರ್ಷಗಳಷ್ಟು ಹಳೆಯದಾದ ನಕ್ಷತ್ರಗಳ ಸುತ್ತಲೂ ಇರುವ ತಟ್ಟೆಗಳಲ್ಲಿ ಕಡಿಮೆ ಅನಿಲ ಅಥವಾ ಅನಿಲದ ಅನುಪಸ್ಥಿತಿ ಇರುತ್ತದೆ. ಇದು ಅನಿಲ ದೈತ್ಯ ಗ್ರಹಗಳು ಅನಿಲದ ರಚನೆಯನ್ನು ನಿಲ್ಲಿಸಿರುತ್ತದೆ ಎಂದು ಸೂಚಿಸುತ್ತದೆ. ಪರ್ಯಟನವನ್ನು ಹುಡುಕುತ್ತಾ ಹುಡುಕುತ್ತಾ ಹೋದಂತೆಲ್ಲ ಕೊನೆಗೆ ನಮಗೆ ಸಿಗೋದು ನಮ್ಮ ಊಹೆಗೂ ಮೀರಿದ್ದು. ನೋಡಿದ್ರಲ್ಲ ಸೌರಮಂಡಲ ಹೇಗೆ ರಚನೆ ಆಯಿತು ಅನ್ನೋದನ್ನು, ಸೌರಮಂಡಲದ ರಚನೆಗೆ ಸೂಪರ್ನೋವಾ ಹೇಗೆ ಕಾರಣವಾಯಿತು ಅನ್ನೋದನ್ನು, ಇನ್ನು ಸೌರಮಂಡಲದ ಕಾರ್ಯ ನಿರ್ವಹಣೆ ಹೇಗಿತ್ತು, ಮುಂದಿನ ಸಂಚಿಕೆಯಲ್ಲಿ ಸೌರಮಂಡಲದ ಮತ್ತಷ್ಟು ವಿಸ್ಮಯಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಇದುವೇ ಬ್ರಹ್ಮಾಂಡ, ನಮ್ಮ ಊಹೆಗೂ ಮೀರಿದ್ದು. ಚಾನಲ್ ಚೇಂಜ್ ಮಾಡದೆ ನೋಡ್ತಾರೆ ರಾಜ್ ನ್ಯೂಸ್.